ವೀಕ್ಷಕರೇ, ಸನ್ಮಾರ್ಗನಿಗೆ ಸ್ವಾಗತ. ನಾನು ಆರ್.ಎ. ಲೋಹಾನಿ. ಇವತ್ತು ಬೆಂಗಳೂರಿನ ಕಬ್ಬನ್ಪೇಟ್ನಲ್ಲಿದ್ದೇನೆ. ಸಾರ್ವಜನಿಕ ಆಸ್ತಿಯೊಂದು ಹೇಗೆ ಸದುಪಯೋಗ ಮಾಡಬಹುದು ಎಂಬುದಕ್ಕೆ ಒಂದು ಉದಾಹರಣೆ ಮಾದರಿ ನಮ್ಮ ಎದುರುಗಡೆ ಇದೆ. ಹಜರತ್ ಹಮೀದ್ ಶಾ ಖಾದ್ರಿ, ಹಜರತ್ ಮುಹಿಬ್ ಶಾ ಖಾದ್ರಿ, ಇದು ವಫ್ ಸಂಸ್ಥೆಗೆ ಒಳಪಟ್ಟ ಒಂದು ಟ್ರಸ್ಟ್. ಈ ಟ್ರಸ್ಟ್ ವತಿಯಿಂದ ಬ್ಲಡ್ ಬ್ಯಾಂಕನ್ನು ನಿರ್ವಹಿಸಲಾಗ್ತಾ ಇದೆ. ಇದು ಅಂದರೆ ಬ್ಲಡ್ ಬ್ಯಾಂಕ್ಗಳು ಬಹಳಷ್ಟು ಕಡೆ ಇದೆ. ಬ್ಲಡ್ ಬ್ಯಾಂಕ್ಗಳು ಹಾಸ್ಪಿಟ್ಲ್ಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಿರ್ತವೆ, ಹಾಗೆ ರೆಡ್ ಕ್ರಾಸ್ನವರು ಬ್ಲಡ್ ಬ್ಯಾಂಕ್ಗಳನ್ನು ನಡೆಸ್ತಾರೆ. ಆದರೆ ಸಾರ್ವಜನಿಕ ಸಂಸ್ಥೆಯೊಂದು ಬ್ಲಡ್ ಬ್ಯಾಂಕ್ಗಳನ್ನು ನಡೆಸೋದು ಅಪರೂಪ. ಅದು ಕೂಡ ಸಾರ್ವಜನಿಕ ವಾಣಿಜ್ಯ ಉದ್ದೇಶ ಇಲ್ಲದೆ ಕೇವಲ ಸಾರ್ವಜನಿಕ ಸೇವೆಯ ಉದ್ದೇಶದಿಂದ ಅಂಥದ್ದೊಂದು ಸೇವೆಯನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಸೊ ಆ ಸಂಸ್ಥೆ ಹೇಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಮತ್ತು ಅದರ ಉದ್ದೇಶವೇನು, ಅದು ಹೇಗೆ ನಡೀತಾ ಇದೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಬನ್ನಿ. Hamisha Blood Bank is started by the Hamisha Trust, which comes under the Waqf Board of India. So this is actually a charitable blood center, and this is the first charitable blood center of its kind in our community. So what we do here is we issue blood to the most of the patients are poor patients. So we are giving blood at very discounted rates compared to other blood centers. So we conduct camps. How we get blood, from where we get blood is we conduct camps. We go to many colleges, universities, offices, and many masjids, and wherever any functions are there, we go there. We ask people to donate blood. The blood we bring here, we process it, we separate it into three components, and we give it to the needy patients. Most of our patients are poor patients coming from Victoria Hospital. The request should come, the doctor he will take a sample from the patient, and along with the request, Namatra Kalstara. What we do is we check for the compatibility, we do a cross matching here, and if the blood is compatible, we issue it to the patient. The trust ಕಡೆಯಿಂದ ಒಂದು ಲೆಟರ್ ಕೊಡ್ತೀವಿ ನಾವು. ಪ್ರತಿಯೊಂದು ಹಾಸ್ಪಿಟಲ್ ಆಗಿದ್ದು ಏನೊಂದು ಐ ಟಿ ಕಂಪನಿ ಆಗಲಿ, ಶೋರೂಮ್ಸು ಮತ್ತು ಕಾಲೇಜಸ್ಸು, ಯೂನಿವರ್ಸಿಟೀಸಲ್ಲಿ ಒಂದು ಲೆಟರ್ ಕೊಡ್ತೀವಿ, ರಿಕ್ವೆಸ್ಟ್ ಫಾರ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಟು ಬಿ ಅರೇಂಜ್ಡ್. ಆ್ಯಕ್ಚುಲಿ ಗೌರ್ಮೆಂಟಿಂದ NSS ಮತ್ತು NCC ಕಡೆಯಿಂದ ವರ್ಷಕ್ಕೆ ಏನಾದರೂ ಒಂದು ಇದು ಮಾಡಬೇಕು, ಅವರು ಆ್ಯಕ್ಟಿವಿಟೀಸ್ ಮಾಡಬೇಕು. ಅದರಲ್ಲಿ ಬ್ಲಡ್ ಡೊನೇಷನ್ ಬಂದು ಒನ್ ಆಫ್ ಇಸ್ ಕೈಂಡ್. ಸೊ ಬ್ಲಡ್ ಡೊನೇಷನ್ ಮಾಡಿದ್ರೆ NSS ಅಥವಾ ಮತ್ತು NCC ಇದಿರುತ್ತಲ್ಲ, ಅದು ಪೂರ್ತಿ ಆಗುತ್ತೆ ಅವ್ರಿಗೆ. ಹಂಗಾಗಿ ನಾವು ಅದನ್ನು ಹೋಗಿ ಅವ್ರಿಗೆ ತಿಳುವಳಿಕೆ ಕೊಟ್ಟು ಯೂನಿಟ್ ತೊಗೊಳ್ತೀನಿ ಅಂತ ಹೇಳ್ತಾರೆ. ಅದು ಫುಲ್ಫಿಲ್ ಆಗ್ತದ ಬರ್ತದ ಇಲ್ಲ. ಈಗ ಸದ್ಯಕ್ಕಂತೂ ನಮ್ಮಲ್ಲಿ ಸ್ಟಾಕ್ ಇಲ್ಲ. ಹೆಂಗಂದರೆ ಈ ಎಲೆಕ್ಷನ್ ಇತ್ತಲ್ಲ, ಎಲೆಕ್ಷನ್ ಪ್ರಚಾರ ಮತ್ತು ಬೇರೆ ಕಾರಣಗಳಿಂದ ನಮಗೆ ಇದು ಬ್ಲಡ್ ಪಬ್ಲಿಕ್ಲಿ ಗ್ಯಾದರಿಂಗ್ ಇರಬಾರ್ದಂತ ನಮ್ಗೆ ತೊಂದರೆ ಇತ್ತು. ತೊಂದರೆ ಆದ್ದರಿಂದ ನಮಗೆ ಈಗ ತೀರಾ ಕಡಿಮೆ ಇದೆ ಸ್ಟಾಕು, ತುಂಬ ಕಷ್ಟ ಆಗ್ತಾಯಿದೆ. ಇನ್ನು ಮುಂದೆ ಇವರಿಗೆ ಪಬ್ಲಿಕ್ಗೆ ಅವೇರ್ನೆಸ್ ಕೊಡಬೇಕಾಗುತ್ತೆ. ಎಂಥದ್ದಂದರೆ ಈ ಥರ ಈ ಗೌರ್ಮೆಂಟು ಅದೇ ಈ ಎಲೆಕ್ಷನ್ನು ಅದಾದ ಅಂಥ ಪರಿಸ್ಥಿತಿಯಲ್ಲಿ ವಾಕ್ ಇನ್ ಡೋನರ್ಸ್ ಬಂದರೆ ಒಳ್ಳೆಯದು. ಈ ಕ್ಯಾಂಪ್ ಮಾಡೋಂಗಿಲ್ಲ, ಗೌರ್ಮೆಂಟಿಂದ ಪರ್ಮಿಷನ್ ತಗೋಬೇಕಾಗುತ್ತೆ, ಅದು ಅಷ್ಟು ಸುಲಭ ಅಲ್ಲ. ಪೋರ್ ಪೇಷಂಟ್ಸ್ ಹತ್ರ BPL ಕಾರ್ಡ್ ಇದ್ದರೆ ನಾವು ಮ್ಯಾಕ್ಸಿಮಮ್ ಡಿಸ್ಕೌಂಟಲ್ಲಿ ಕೊಡ್ತೀವಿ. ಕೆಲವು ಸಲ ಬಡವರು ಇರ್ತಾರೆ, BPL ಕಾರ್ಡ್ ಕೂಡ ಇರೋದಿಲ್ಲ, ಪರಿಗಣನೆ ಮಾಡ್ತೀರಾ ನೀವು, ಅಂಥವ್ರಿಗೆ ನಾವು ಫ್ರೀ ಕೊಟ್ಟಿದ್ದೀವಿ. ಅದೇ ಬಟ್ ನಾವು ಯಾರಾದರೂ ಒಬ್ಬರು ಮೆಂಬರ್, ನಮ್ಮ ಟ್ರಸ್ಟ್ ಮೆಂಬರ್ಸ್ ಇದ್ದಾರಲ್ಲ, ಅವ್ರು ಯಾರಾದರೂ ಅಪ್ರೂವ್ ಮಾಡಬೇಕು, ರೆಕಮೆಂಡ್ ಮಾಡಬೇಕು, ಅವ್ರು ಓಕೆ ಅಂದರೆ ನಾವು ಕೊಡ್ತೀವಿ. ಸರಿ, ಇದು ಯಾರು ಸ್ಟಾರ್ಟ್ ಮಾಡಿದ್ದು, ಯಾವಾಗ ಸ್ಟಾರ್ಟ್ ಮಾಡಿದ್ದು, ಇದು ಹೇಗೆ ಸ್ಟಾರ್ಟ್ ಮಾಡಿದ್ದು? 1 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಇದು ಸ್ಟಾರ್ಟ್ ಮಾಡಿರೋದು ಈ ಟ್ರಸ್ಟ್ ಅವರು, ಹಜರತ್ ಹಮೀದ್ ಶಾ ಆ್ಯಂಡ್ ಹಜರತ್ ಮುಹಿಬ್ ಶಾ ಟ್ರಸ್ಟ್ ಅವರು ಸ್ಟಾರ್ಟ್ ಮಾಡಿರೋದು ಇದು. ದಿಸ್ ಇಸ್ ದ ಫಸ್ಟ್ ಬ್ಲಡ್ ಬ್ಯಾಂಕ್, ಫಸ್ಟ್ ಬ್ಲಡ್ ಸೆಂಟರ್ ಈ ಥರದ್ದು ಚಾರಿಟೇಬಲ್ ಬ್ಲಡ್, ಮುಸ್ಲಿಂ ಕಮ್ಯುನಿಟಿಯಲ್ಲಿ ಫಸ್ಟ್ ಚಾರಿಟೇಬಲ್ ಬ್ಲಡ್ ಸೆಂಟರ್. ಈ ಥರ ಕರ್ನಾಟಕ ಅಲ್ಲಿ ಯಾವುದೂ ಇಲ್ಲ. ದಿಸ್ ಇಸ್ ದ ಫಸ್ಟ್ ಒನ್. ಮುಸ್ಲಿಂ ಕಮ್ಯುನಿಟಿಯವರು ಇದೇ ಫಸ್ಟ್. ಇದೇ ಬ್ಲಡ್ ಬ್ಯಾಂಕ್ಸ್ ಇದೆ, ಪ್ರೈವೇಟ್ ಬ್ಲಡ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಲಡ್ ಬ್ಯಾಂಕ್ಸ್, ಬಟ್ ಇದರ ಚಾರಿಟೇಬಲ್ ಬ್ಲಡ್ ಬ್ಯಾಂಕ್ ಇರೋದು ಇದೇ ಫಸ್ಟ್. Okay, capacity namalli sumaru ondo every month about 300 to 350 bags now receive maadi adu circulate maadi issue maartidve centrifuge sir adu blood tagond bartivalla aa blood anna idralli haaki 1600 rpm alli round ಸುತ್ತುತ್ತೆ ಇದು ರೆಫ್ರಿಜರೇಟೆಡ್ ಸೆಂಟ್ರಿಫ್ಯೂಜ್ ಇದು ಇದರಲ್ಲಿ ಸಪ್ರೇಟ್ ಆಗುತ್ತೆ ಪ್ಯಾಕ್ ಸೆಲ್ಸು ಮತ್ತು ಪ್ಲಾಸ್ಮಾ ಸಪ್ರೇಟ್ ಆಗುತ್ತೆ ಇದರಿಂದ ತೆಗೆದು ನಾವು ಇದರಲ್ಲಿ ಸಪ್ರೇಟ್ ಮಾಡ್ತೀವಿ ಇದು ಏನು ಇದರ ಹೆಸರೇನು ಇದು ಸೆಂಟ್ರಿಫ್ಯೂಜ್ ಇದು ರೆಫ್ರಿಜರೇಟೆಡ್ ಸೆಂಟ್ರಿಫ್ಯೂಜ್ ಇದರಲ್ಲಿ ಸೆಂಟ್ರಿಫ್ಯೂಜ್ ಆದಮೇಲೆ ಬ್ಲಡ್ ಬ್ಯಾಗ್ ಇದರಲ್ಲಿ 3 ರೂಪಾಯಿ ಇದಾಗ್ತದೆ ಇಲ್ಲ ಎರಡು ಆಗುತ್ತೆ ಇದರಿಂದ ತೆಗೆದು ಈ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಒಳಗಡೆ ಇಟ್ಟು ಇದನ್ನ ಪ್ರೆಸ್ ಮಾಡಿದ್ರೆ ಪ್ಲಾಸ್ಮಾ ಸಪ್ರೇಟ್ ಬರುತ್ತೆ ಆ ಸೆಡಿಮೆಂಟು ಆ ಸೆಲ್ಸ್ ಇದೆಯಲ್ಲ ಕೆಳಗಡೆ ಇರುತ್ತೆ ಆಮೇಲೆ ಅಲ್ಲಿ ಇದಿದೆ ಸೀಲರ್ ಇದೆ ಅದನ್ನು ಸೀಲ್ ಮಾಡಿಬಿಟ್ಟು ಇಡ್ತೀವಿ ಇದು ಸಪ್ರೇಟ್ ಮಾಡೋದು ಮಿಷಿನ್ ಸೆಂಟ್ರಿಫ್ಯೂಜು ರೆಫ್ರಿಜರೇಟೆಡು ಸೆಂಟ್ರಿಫ್ಯೂಜು ಇದು ಪ್ಲಸ್ 4 degreesವರೆಗೂ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ ಈ ರಕ್ತ ಇರೋದು ಇದಕ್ಕೆ ಪ್ಯಾಕ್ಡ್ ರೆಡ್ ಸೆಲ್ಸ್ ಅಂತೀವಿ ನಾವು ಪ್ಯಾಕ್ಡ್ RBCs ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್ ಅಂತೀವಿ ಇದ್ರದ್ದು ಸ್ಟೋರೇಜ್ ಟೆಂಪ್ರೇಚರ್ ಅಪ್ ಟು 4 degrees ಇರಬೇಕು ಅಷ್ಟೇ 1 to 4 degrees ಇರಬೇಕು ಇದು ಮ್ಯಾಕ್ಸಿಮಮ್ ನಾವು 40 days ಇಡ್ತೀವಿ ಇದು ಯಾರಿಗೆ ಕೊಡ್ತೀವಿ ಯಾವ ಥರ ಪೇಷಂಟ್ಸಿಗೆ ಕೊಡ್ತೀವಿ ಇದು ಅಂದರೆ ಯಾರಿಗಾದರೂ ಹೀಮೋಗ್ಲೋಬಿನ್ ಕಡಿಮೆ ಆಗಿರುತ್ತೆ ಅನಿಮಿಯಾ ಆಗಿರುತ್ತೆ ಅಂತೀವಲ್ಲ ಅಂಥವ್ರಿಗೆ ಯೂಸ್ ಆಗೋದು ಆ ಬ್ಲಡ್ ಲಾಸ್ ಆಗುತ್ತೆ ಸಡನ್ ಬ್ಲಡ್ ಲಾಸ್ ಆಗುತ್ತೆ ಆಕ್ಸಿಡೆಂಟ್ಸಲ್ಲಿ ಅದು ಲಾಸ್ ಆಗುತ್ತೆ ಅಂಥವ್ರಿಗೆ ನಾವು ಕೊಡ್ತೀವಿ ಪ್ಯಾಕ್ಡ್ ಸೆಲ್ಸ್ ಅಂತೀವಿ ಇದು 40 days ಇದರದ್ದು ಲೈಫ್ ಸ್ಪ್ಯಾನ್ ಸರ್ ಇದು ನಾವು ರಕ್ತ ತೊಗೊಬರ್ತೀವಲ್ಲ ಸರ್ ಅದು 3 ಕಾಂಪೊನೆಂಟು ಇಲ್ಲಿ ಸಪ್ರೇಟ್ ಮಾಡ್ತೀರಾ ಸರ್ 3 ಕಾಂಪೊನೆಂಟ್ ಯಾವುದಂದರೆ ಒಂದು ರೆಡ್ ಸೆಲ್ಸ್ ಒಂದು ಪ್ಯಾಕ್ಡ್ ಸೆಲ್ಸ್ ಅಂತೀವಿ ಒಂದು ಪ್ಲಾಸ್ಮಾ ಅಂತೀವಿ ಒಂದು ಪ್ಲೇಟ್ಲೆಟ್ಸ್ ಅಂತೀವಿ ಈ 3 ಕಾಂಪೊನೆಂಟ್ ಈಗ ಯಾರ್ಯಾರು ಬೇಕಾಗಿರುತ್ತೆ ವಿ ಗಿವ್ ಓನ್ಲಿ ಟು ದೋಸ್ ಪೇಷಂಟ್ಸ್ ಸೊ ಮೇ ಬಿ ಅಬೌಟ್ 15 years ಬ್ಯಾಕ್ ಇಟ್ ವಾಸ್ ಓನ್ಲಿ ಹೋಲ್ ಬ್ಲಡ್ ತೊಗೊಂಡು ಹೋಲ್ ಬ್ಲಡ್ ಕೊಟ್ಬಿಡ್ತಾ ಇದ್ರು ಈಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಆ ಕಾಂಪೊನೆಂಟನ್ನ 1 single bag ಆಫ್ ಬ್ಲಡ್ ಇಟ್ ವಿಲ್ ಬಿ ಡಿವೈಡೆಡ್ ಇಂಟು 3 components 3 ಬೇರೆ ಬೇರೆ ಪೇಷಂಟ್ಸಿಗೆ ಕೊಡ್ತಿದ್ದೆ ಗೊತ್ತಲ್ಲ ಈಗ ಇದಿರೋದು ಪ್ಲಾಸ್ಮಾ ಇದು ಆ ಬೇರೆ ಬೇರೆ ಕಾಂಪೊನೆಂಟ್ಸು ಸ್ಟೋರೇಜ್ ಟೆಂಪ್ರೇಚರ್ ಬೇರೆದಿರುತ್ತೆ ಈ ಪ್ಲಾಸ್ಮಾದು ಸ್ಟೋರೇಜ್ ಟೆಂಪ್ರೇಚರು -40 degrees ಇರಬೇಕು ಇದು ಸ್ಟೋರೇಜು 1 year ಇಡ್ಬೋದು ಈ ಯಾವ ಥರ ಪೇಷಂಟ್ಸಿಗೆ ಕೊಡ್ತೀವಿ ಅಂದರೆ ಇದು ಕೆಲವು ಪೇಷಂಟ್ಸಲ್ಲಿ ಪ್ಲಾಸ್ಮಾ ಪ್ರೋಟೀನ್ ಡೆಫಿಷಿಯನ್ಸಿ ಇರುತ್ತೆ ಕ್ಲಾಟಿಂಗ್ ಫ್ಯಾಕ್ಟರ್ ಡೆಫಿಷಿಯನ್ಸಿ ಇರುತ್ತೆ ಅಂಥವ್ರಿಗೆ ಇರ್ಬೋದು ತೊಗೊಬರ್ತೀವಲ್ಲ ಬೇರೆಯವ್ರಿಗೆ ಡೊನೇಟ್ ಮಾಡೋಕ್ಕಿಂತ ಕೊಡೋಕ್ಕಿಂತ ಮುಂಚೆ ನಾವಿಲ್ಲಿ ಈಗೆಲ್ಲ ಕಂಟಾಜಿಯಸ್ ಡಿಸೀಸು ಎಲ್ಲ ಇನ್ಫೆಕ್ಷಸ್ ಡಿಸೀಸ್ ನಾವಿಲ್ಲಿ ಸ್ಕ್ರೀನ್ ಮಾಡ್ತೀವಿ ಸ್ಕ್ರೀನ್ ಮಾಡಿಬಿಟ್ಟು ನೆಗೆಟಿವ್ ಇದ್ದರೆ ಮಾತ್ರ ನಾವು ಇಶ್ಯೂ ಮಾಡೋದು ಗೌರ್ಮೆಂಟ್ ರೆಗ್ಯುಲೇಷನ್ಸ್ ವೆರಿ ಸ್ಟ್ರಿಕ್ಟ್ ಇದೆ ನಾವು ಹೈ ಟೆಕ್ನಾಲಜಿ ಎಕ್ವಿಪ್ಮೆಂಟ್ ಯೂಸ್ ಮಾಡಬೇಕು ಅಂಥದ್ದು ಟೆಸ್ಟಲ್ಲಿ ನಾವೆಲ್ಲ ಮಾಡಿಬಿಟ್ಟು ಎಲೈಸಾ ರೀಡರ್ ಅಂತೀವಿ ದಿಸ್ ಇಸ್ ದ ವೆರಿ ಹೈ ಟೆಕ್ನಿಕ್ ಆಫ್ ಟೆಸ್ಟಿಂಗ್ HIV ಅಂದರೆ AIDS ಹೆಪಟೈಟಿಸ್ B ಹೆಪಟೈಟಿಸ್ C ಆಮೇಲೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಮಲೇರಿಯಾ ಇಷ್ಟೆಲ್ಲ ಟೆಸ್ಟ್ ನಾವು ಮಾಡಿಬಿಟ್ಟು ನೆಗೆಟಿವ್ ಇದ್ದರೆ ಮಾತ್ರ ನಾವು ಬ್ಲಡ್ ಕೊಡೋದು ಇಲ್ಲ ಅಂದರೆ ಅದು ತೊಗೊಂಡು ಡಿಸ್ಕಾರ್ಡ್ ಮಾಡ್ತೀವಿ ಇನ್ಫೆಕ್ಷಸ್ ಡಿಸೀಸಸ್ ಅದು ತೊಗೊಳ್ಳೋದಕ್ಕಿಂತ ಮೊದಲೇ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಇಲ್ಲ ಮಾಡೋಕ್ಕಾಗಲ್ಲ ತೊಗೊಂಡ್ಮೇಲೆ ನಾವು ಟೆಸ್ಟ್ ಮಾಡೋದು ಬ್ಲಡ್ ತೊಗೊಂಡ್ಮೇಲೆ ಇದು ನಮ್ಮ ಕೋವಿಡ್ ಸಂದರ್ಭದಲ್ಲಿ ನಮ್ಮಲ್ಲಿ ಭಾಳಷ್ಟು ನಮ್ಮ ಪೇಷಂಟ್ಸ್ಗಳಿಗೆ ಅರೇಂಜ್ಮೆಂಟ್ಸು ಹಾಸ್ಪಿಟಲು ಬ್ಲಡ್ಡು ಇನ್ನಿತರಿಗೆಲ್ಲ ಭಾಳ ಕಷ್ಟ ಆದವು ಬೆಂಗಳೂರು ನಗರದಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಇಲೆಕ್ಟೆಡ್ ಮೆಂಬರ್ಸ್ ಲೀಡರ್ಸ್ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದರು ಆ ಮೀಟಿಂಗ್ನಲ್ಲಿ ನಮ್ಮದೇ ಒಂದು ಹಾಸ್ಪಿಟಲ್ ಮಾಡಬೇಕು ಅಥವಾ ಬೇರೆ ಯಾವುದಿದ್ದರೆ ಪೇಷಂಟ್ ಅಡ್ಮಿಟ್ ಮಾಡೋಕ್ಕೆ ಜಾಗ ಇಲ್ಲ ಹಾಸ್ಪಿಟಲಲ್ಲಿ ಜಾಗ ಇಲ್ಲ ಸಿಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಒಂದು ಹಾಸ್ಪಿಟ್ಲ್ ಮಾಡಬೇಕು ಮತ್ತು ಬ್ಲಡ್ ಬ್ಯಾಂಕ್ದು ಅವಶ್ಯಕತೆ ಇದೆ ಮಾಡಬೇಕು ಅಂತ ಹೇಳ್ಕೊಂಡು ಭಾಳ ಡಿಸ್ಕಸ್ ಮಾಡಿದರು ಅದು ಅವ್ರಿಗೇನಾಗಿಲ್ಲ ಕಡೆ ನಮ್ಮನ್ನು ಆವಾಗ ಇದ್ದ ಆಗಿನ ಮೈನಾರಿಟಿ ಸೆಕ್ರೆಟ್ರಿ ಹಾಗೂ ಒಬ್ಬ CEO ಮತ್ತು ಬೇರೆ ಬೇರೆ ಡಾಕ್ಟರ್ ತಹಾಮತೀನ್ ಅವರೆಲ್ಲ ಇದ್ದರು ಸುಮಾರು ಜನ ಇದ್ದರು ಅವ್ರು ನನ್ನನ್ನು ಕರೆದ್ರು ಏನು ಮಾಡ್ಬೋದು ನಾವು ಮಾಡೋಣ ಸರ್ ಇದು ಭಾಳ ಇಂಪಾರ್ಟೆಂಟ್ ನಮಗೆ ಅವಾಗ ಅಲ್ಲಿ ಒಂದು ಸಂದರ್ಭ ನಮ್ಮ ಕಮ್ಯುನಿಟಿಯಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಇಲ್ಲ ಬ್ಲಡ್ ಕೊಡುವಂಥ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ಬೇರೆ ಎಲ್ಲರದ್ದು ಇದೆ ಅಂತ ಅದಕ್ಕೆ ಆದರೆ ಅದು ಹೌದು ನಿಜ ಅದನ್ನು ಕಿತ್ಕೊಂಡು ನಾವು ಮಾಡ್ತೀವಿ ಅಂತ ಮುಂದೆ ಬಂದು ನಂತರ ನಾವು ಹೆಲ್ತ್ ಸೆಕ್ರೆಟರಿಗೆ ಅವರು ಮತ್ತು ಬ್ಲಡ್ ಬ್ಯಾಂಕ್ ಹೆಲ್ತ್ ಸೆಕ್ರೆಟರಿಗೆ ಡ್ರಗ್ ಕಂಟ್ರೋಲ್ಗೆ HIV ಗೆ ಬೇರೆ ಬೇರೆ ವಿಭಾಗದ್ದು ಪರ್ಮಿಷನ್ ಬೇಕಾಗುತ್ತೆ ಹಾಗೆ ಡೆಲ್ಲಿಯಿಂದ ಕೂಡ ಲೈಸೆನ್ಸ್ ಪರ್ಮಿಷನ್ ಬೇಕಾಗುತ್ತೆ ಅದಕ್ಕೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ನಾವು ಅದ್ರ ಬಗ್ಗೆ ಅದ್ರ ಹಿಂದೆ ಬಿದ್ದು ಈ ಸಾಮಗ್ರಿ ಬೇಕಾದ ಇನ್ಸ್ಟ್ರೂಮೆಂಟ್ ಎಲ್ಲ ವಸ್ತು ಸಾಮಗ್ರಿಗಳಲ್ಲಿ ಇದೆ ಮಾಡರ್ನ್ ಟೆಕ್ನಿಕಲ್ ಯೂಸ್ ಮಾಡೋಂಥದ್ದು ಎಲ್ಲ ಇನ್ಸ್ಟ್ರೂಮೆಂಟ್ ಬ್ಲಡ್ ತೊಗೊಳ್ಳಿಕ್ಕೂ ಆ ಬ್ಲಡ್ಡಲ್ಲಿ ನಮ್ಮ ಬಾಡಿಯಲ್ಲಿ ಏನು ಬೇಕು ಒಂದೇ ಬ್ಲಡ್ ಮಾತ್ರ ತೊಗೊಳ್ಳೋವಂಥದ್ದು ಇಂಥದ್ದು ಬೇರೆ ಬೇರೆ ಕಾಸ್ಟ್ಲಿ ಐಟಮ್ಸ್ಗಳೆಲ್ಲ ಅದನ್ನೆಲ್ಲ ಕೊಟೇಷನ್ ತೊಗೊಂಡು ನಮ್ಮ ಡಾಕ್ಟರ್ ಇಕ್ಬಾಲ್ ಅಂತ ಇದ್ರ ಜೊತೆಯಲ್ಲಿ ಅವ್ರು ಈಗಲೂ ಇದರ ಮೆಂಬರು ಅವರೆಲ್ಲ ಸೇರಿ ಕಮಿಟಿಯಲ್ಲಿ ನಮ್ಮ ಅಪ್ರೂವಲ್ ತೊಗೊಂಡು ಎಲ್ಲರೂ ಸೇರಿಕೊಂಡು ಕಮಿಟಿ ಮೆಂಬರ್ಸ್ ಸೇರಿಕೊಂಡಿದ್ದು ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ವು. ಈಗ ಈಗ ಓಪನ್ ಆಗ್ತಾಯಿದೆ, ಇದು ಕೆಲಸ ನಡೀತಾ ಇದೆ. ಭಾಳ ಒಂದು ನಮ್ಮ ಕಮ್ಯುನಿಟಿಗಾಗಲಿ ಮನೆ ಕಮ್ಯುನಿಟಿ ಅಂತ ಆದರೂ ಕಮ್ಯುನಿಟಿ ಅಂಡರ್ ಕಂಟ್ರೋಲ್ ಇದ್ದರು ಎಲ್ಲ ಕಮ್ಯುನಿಟಿಯವರು ಕೂಡ ಬ್ಲಡ್ ಬೇಕಾದ್ರೆ ಕೊಡ್ತೇವೆ. ಮತ್ತು ಕೆಲವರಿಗೆ ಬ್ಲಡ್ ತಗೊಳ್ಳೋಕ್ಕಾಗಲ್ಲ, ಅವಶ್ಯಕತೆ ಇದೆ ಅಂತ ಕೊಡೋರಿಗೆ ಫ್ರೀ ಕೂಡ ಬ್ಲಡ್ ಕೊಡ್ತೇವೆ. ಈಗ ಸರ್ಕಾರದಲ್ಲಿ 1,600 700 ಫಿಕ್ಸ್ ಆಗಿದೆ. ಅದಕ್ಕಿಂತಲೂ ಕಡಿಮೆ ರೇಟ್ಗೆ ನಾವು 1,000 ಒಳಗೆ ಇಲ್ಲಿ ಕೊಡ್ತೇವೆ. ಇದು ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ ಇದ್ದ ಕಾರಣ ಮತ್ತು ನಮ್ಮ ಖರ್ಚು ಕೂಡ ಭಾಳ ಬರ್ತದೆ. ಡಾಕ್ಟರ್ಸು, ಟೆಕ್ನಿಷಿಯನ್ಸು ನೈಟ್ ಟು ಡೇ ಆ್ಯಂಡ್ ನೈಟ್ 24 hours ವರ್ಕ್ ಆಗ್ತಾಯಿದೆ. ಇದು ಎಲ್ಲರಿಗೂ ಯಾವ ಟೈಮಲ್ಲಿ ಕೂಡ ಇಲ್ಲಿ ಬ್ಲಡ್ ಸಿಗುತ್ತೆ. ಖರ್ಚು ವೆಚ್ಚ ಎಷ್ಟು ಆಗಿದೆ ಅಂದರೆ ಬೇರೆ ಯಾರಾದರೂ ಇಂಥದ್ದೊಂದು ಪ್ರಯತ್ನ ಮಾಡೋದಾದರೆ ಪರ್ಮಿಷನ್ ಮಾಡೋದಿದ್ರೆ ಒಂದು 1 crore ರೌಂಡ್ ಅಬೌಟ್ 1 crore ಹೆಚ್ಚು ಕಡಿಮೆ ಆ ಕಡೆ ಮಾಡಿದಂತೆ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ತುಂಬ ಖರ್ಚಾಯಿತು ಇಲ್ಲಿ. ಇದು ಮೊದಲು ಒಂದು ಸುಮ್ಮನೆ ಹಾಲ್ ಇತ್ತು, ಒಂದು ಉರ್ದು ಹಾಲ್ ಅಂತಿತ್ತು, ಆದರೆ ಏನಂತ ಕಾರ್ಯಕ್ರಮ ಆಗ್ತಿಲ್ಲ. ಅದಕ್ಕೆ ಇದು ಉಪಯೋಗ ಬರಲಿ ಅಂತ ಹೇಳ್ಕೊಂಡು ಈಗ ಭಾಳ ಒಳ್ಳೆಯ ಉಪಯೋಗ ಆಗ್ತಾಯಿದೆ. ತುಂಬ ಜನರಿಗೆ ಅವಶ್ಯಕತೆ ಇತ್ತು, ನಮ್ಮ ಸ್ಪೆಷಲಿ ನಮ್ಮವರಿಗೆ ಕೂಡ ಅವಶ್ಯಕತೆ ಇತ್ತು. ಇದು ಎಲ್ಲೂ ಕೂಡ ಒಂದು ಚಾರಿಟೇಬಲ್ ಟ್ರಸ್ಟ್ ವಕ್ಫ್ ಅಂಡರ್ಲಿರುವಂಥ ಸಂಸ್ಥೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇಲ್ಲ. ಇದನ್ನು ವಕ್ಫ್ ಅಂಡರ್ಲಿರುವಂಥ ಒಂದು ಸಂಸ್ಥೆ. ನಾನು ಕೂಡ ವಕ್ಫ್ ಬೋರ್ಡ್ ಮೆಂಬರ್ ಇದ್ದೀನಿ ಸ್ಟೇಟದ್ದು. ನಾನು ಕೂಡ ಈ ಹಮೀಷಾದಲ್ಲಿ 6-7 ವರ್ಷದಿಂದ ನಾನು ಕೂಡ ಇಲ್ಲಿ ಮೆಂಬರ್ ಇದ್ದೀನಿ. ನಮ್ಮ ಜಿ ಎ ಬಾವರವರ ನೇತೃತ್ವದಲ್ಲಿ ಒಳ್ಳೆಯ ಕಾನ್ಸೆಪ್ಟ್, ಒಂದು ಬ್ಲಡ್ ಬ್ಯಾಂಕು, ಇನ್ನೊಂದು ಡಯಾಲಿಸಿಸ್ ಸೆಂಟರ್, ಇನ್ನು ಹಲವಾರು ಇಲ್ಲಿ ಡೆವಲಪ್ಗಳು ನಮ್ಮ ಹಮೀಷಾ ಕಾಂಪ್ಲೆಕ್ಸಲ್ಲಾಗಿದೆ. ವಿಶೇಷವಾಗಿ ಬ್ಲಡ್ ಬ್ಯಾಂಕ್ ಅನ್ನುವಂಥದ್ದು ಭಾಳ ಅವಶ್ಯಕತೆ ನಮಗಿದೆ. ಕೆಲವು ಟೈಮಲ್ಲಿ ಕೆಲವೊಂದು ಪೇಷೆಂಟಿಗೆ ಬ್ಲಡ್ಡೇ ಸಿಗಲ್ಲ, ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸಿಗುತ್ತೆ ತುಂಬ ಕಡಿಮೆ ರೇಟಲ್ಲಿ. ಅದು ರೇಟ್ ಅಂತ ಹೇಳುವಂಥದ್ದು ಒಂದು ಬೆಲೆ ಅಲ್ಲ, ಬ್ಲಡ್ಡಿಗೆ ಒಂದು ಬೆಲೆ ಕಟ್ಟಲಿಕ್ಕಾಗಲ್ಲ. ಆದರೂ ಕೂಡ ನಾವಿಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಫ್ರೀ ಕೂಡ ಕೊಡ್ತೀವಿ, ಏನೂ ಇರಲ್ಲ. ನಿರ್ಗತಿಕರಿಗೆ ಬಂದ ಸಂದರ್ಭದಲ್ಲಿ ವಾಪಸ್ಸಂತೂ ನಾವು ಕಳಿಸಲ್ಲ. ನಾವೊಂದು ನಾಮಿನಲ್ ಫೀಸ್ ಇಲ್ಲಿ ಫಿಕ್ಸ್ ಮಾಡಿದ್ದೀವಿ. ಸರ್ಕಾರ ಏನೊಂದು ಫಿಕ್ಸ್ ಮಾಡಿದೆ ಅದಕ್ಕಿಂತನೂ ಒಂದು ನಾಮಿನಲ್ ಫೀಸ್, ಸುಮ್ಮನೆ ಒಂದು ಮೇಂಟೆನೆನ್ಸಿಗೋಸ್ಕರ ನಾವು ಆ ಫೀಸನ್ನು ತೊಗೊಳ್ತಾ ಇದ್ದೀವಿ. ಯಾವ ದೊಡ್ಡ ಒಂದು ಫೀಸ್ ನಾವು ತೊಗೊಳ್ತಾ ಇಲ್ಲ. ಮತ್ತು ನಿರ್ಗತಿಕರಿಗೆ ಫ್ರೀ ಕೂಡ ನಾವು ಕೊಡ್ತಾ ಇದ್ದೀವಿ ಇಲ್ಲಿ. ಇನ್ನೂ ಕೂಡ ಜನರಿಗೆ ಹೇಳೋದು, ನನ್ನ ಒಂದು ರಿಕ್ವೆಸ್ಟ್ ಏನಿದೆ ಅಂತ ಹೇಳಿದರೆ, ಇಲ್ಲಿ ಬ್ಲಡ್ ನಮಗೆ ಡೊನೇಟ್ ಮಾಡೋವರು ತುಂಬ ಅವಶ್ಯಕತೆ ಇದೆ. ಯಾರು ಡೊನೇಟ್ ಮಾಡ್ತೀರಾ ಎಲ್ಲರೂ ಬಂದು ಇಲ್ಲಿ ಡೊನೇಟ್ ಮಾಡಬೇಕು. ಹಲವಾರು ಎನ್ ಜಿ ಒಗಳು ಕೂಡ ನಮ್ಮಲ್ಲಿದೆ, ಅವರು ಕೂಡ ಬಂದು ನಮಗೆ ಇಲ್ಲಿ ಬಂದು ನಮಗೆ ಡೊನೇಟ್ ಮಾಡಬೇಕು. ಒಳ್ಳೆಯ ಒಂದು ಎಲ್ರಿಗೂ ಇದು ಪ್ರಚಾರ ಆಗಬೇಕು. ನಮ್ಮಲ್ಲಿ ಇಂಥ ಒಂದು ಸಂಸ್ಥೆ ಇದೆ, ಬ್ಲಡ್ ಬ್ಯಾಂಕ್ ಇದೆ, ಇಲ್ಲಿ ಬ್ಲಡ್ಡಿನ ಅವಶ್ಯಕತೆ ಇದೆ ಅಂಥೇಳಿ ಎಲ್ರಿಗೂ ತಿಳಿಯುವಂಥ ಒಂದು ವ್ಯವಸ್ಥೆ ನಿಮ್ಮ ಸೋಷಿಯಲ್ ಮೀಡಿಯಾದ ಥ್ರೂ ಅಲ್ಲಿ ಮಾಡಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಹೌದು ಸರ್, ವಿಕ್ಟೋರಿಯಾ ಹಾಸ್ಪಿಟಲ್ ವಾಣಿ ವಿಲಾಸದಿಂದ ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಇಲ್ಲಿ ಡೊನೇಟ್ ಅವ್ರು ಇಲ್ಲ ಅಂದ್ರೆ ಹಂಗೆ ಬ್ಲಡ್ ಕೊಡ್ತಾರೆ, ಯಾವ ರೀತಿಯೂ ಸಮಸ್ಯೆ ಬರಲ್ಲ. ಪ್ರತಿಯೊಂದ್ಸಲಿ ನಾನು ನೈಟಲ್ಲಿ ಬರ್ತೀವಿ, ಡೇ ಅಲ್ಲಿ ಬರ್ತೀವಿ, ತೊಗೊಂಡು ಹೋಗ್ತೀವಿ. ಒಬ್ಬ ನಾನು ಆಟೋ ಅವನು, ಪ್ರತಿಯೊಬ್ಬರಿಗೆ ಸಪೋರ್ಟ್ ಮಾಡ್ತೀವಿ. ಒಳ್ಳೆ ಸ್ಪೆಷಾಲಿಟಿ ಇದೆ. ನೀವು ಯಾರಿಗೆ ಯಾಕೆ ತೊಗೊಳ್ಳಿಕ್ಕೆ ಬಂದಿದ್ದೀವಿ? ಇವಾಗ ನಾವು ಅಟೆಂಡರ್ಗೆ ತೊಗೊಂಡು ಕರ್ಕೊಂಡು ಬಂದಿದ್ದೀವಿ ವಿಕ್ಟೋರಿಯಾ ಹಾಸ್ಪಿಟಲ್. ಸರಿ, ಏನಾಗಿದೆ ಅವರಿಗೆ? ಅವ್ರಿಗೆ ಬೆಡ್ ಕಮ್ಮಿ ಇದೆ. ಹೌದಾ? ಸೊ ನಿಮಗೆ ಇಲ್ಲಿ ಬರ್ಲಿಕ್ಕೆ ಯಾರು ಹೇಳಿದ್ದು? ಇಲ್ಲೇ ಪರಿಚಯ ಇದ್ದಾರೆ, ನಮ್ಮ ಸ್ವಂತದವ್ರು ಇದ್ದಾರೆ, ಅವ್ರಿಗೆ ಹೇಳಿದ್ದು. ಹಾಂ, ಹಾಸ್ಪಿಟ್ಲ್ ಅವ್ರು ಹೇಳಿದ್ರೆ ನಿಮಗೆ ಇಲ್ಲಿಗೆ ಹೋಗಿ ತೊಗೊಂಡು ಬಂದೆ ಅಂತ ಹಾಸ್ಪಿಟ್ಲ್ನವ್ರು ನಿಮಗೆ ಇಲ್ಲಿ ಪರಿಚಯದವ್ರು ಹೇಳಿದ್ರು ತೊಗೊಂಡು. ಅಥವಾ ನೀವು ಬ್ಲಡ್ ಕೊಡುವಾಗ ನೀವು ಬ್ಲಡ್ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ, ಅಥವಾ ನಿಮ್ಮಲ್ಲಿ ಯಾರಾದರೂ ಬ್ಲಡ್ ಕೊಡಬೇಕು ಅಂತ ಏನಾದರೂ ಹೇಳಿದ್ರೆ ಎಮರ್ಜೆನ್ಸಿ ಇದ್ರೆ ಕೊಡ್ತೀವಿ ಅಂತ ನೀವು ಕೊಟ್ಟಿದ್ದೀರಾ ಯಾವತ್ತಾದ್ರು ಬ್ಲಡ್? ಸೊ ಇವತ್ತು ಬೇಕು ಅಂದರೆ ಕೊಡ್ತೀರಾ? ಎಮರ್ಜೆನ್ಸಿ ಇದ್ರೆ ಕೊಡಲೇಬೇಕಲ್ಲ ಸರ್ ಅಂತ ಯಾರು ಹೇಳಿದ್ದು? ಡ್ರೈವರ್ ಹೇಳಿದ್ರು, ಆಟೋ ಡ್ರೈವರ್ ಹೇಳಿದ್ರು. ಹಾಂ, ಹಾಗೆ ಬಂದಿದೆ. ಯಾರಿಗೆ ಬೇಕಾಗಿರೋದು? ನಮ್ಮ ಮಗಳಕ್ಕ. ಏನಾಗಿದೆ ಅವರಿಗೆ? ಅವ್ರಿಗೂ ಇದು ವಿಮೆನ್ಸ್ ಇದೆ, ಅರ್ಗೆ ಐತೆ, ರಕ್ತ ಬೇಕಾಯಿತು ಸರ್. ಸೊ ನಿಮಗೆ ಯಾವ ಹಾಸ್ಪಿಟ್ಲಲ್ಲಿ ಇರೋದು ಅವ್ರೀಗ? ಇಲ್ಲಿ ವಿಕ್ಟೋರಿಯಾ. ಸೊ ಹಾಸ್ಪಿಟ್ಲ್ ಅವ್ರು ಹೇಳಿದ್ರೆ ಇಲ್ಲಿಗೆ ಹೋಗಿ ಅಂತ? ಇಲ್ಲ ಇಲ್ಲ, ಆಟೋ ಡ್ರೈವರ್ ಇವ್ರು ಕರ್ಕೊಂಡು ನಮ್ಮ ಬಂದಿದೆ ಸರ್. ನಮ್ಗೆ ಗೊತ್ತಿರಲಿಲ್ಲ. ಈ ಮೆಷಿನ್ದು ಅಡ್ವಾಂಟೇಜ್ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಪ್ಲೇಟ್ಲೆಟ್ ಬೇಕಂದರೆ ಬರೀ ಪ್ಲೇಟ್ಲೆಟ್ ತೆಗಿತೀವಿ. ಆ ಡೋನರ್ ಇದ್ದಾರಲ್ಲ, ಒಂದು ಸರಿ ಬಂದುಬಿಟ್ಟು ಪ್ಲೇಟ್ಲೆಟ್ ಡೊನೇಟ್ ಮಾಡಿಬಿಟ್ಟು ಹೋಗಿರ್ತಾರಲ್ಲ, ಅವರು 1 ವಾರ ಆದಮೇಲೆ ತಿರ್ಗಾ ಡೊನೇಟ್ ಮಾಡ್ಬೋದು. ಇಲ್ಲಾಂದರೆ ಅವರು ಬೈ ಚಾನ್ಸ್ ಹೋಲ್ ಬ್ಲಡ್ ಒಂದು ಸರಿ ಡೊನೇಟ್ ಮಾಡಿದರೆ ಅವರು 3 months ವೆಯ್ಟ್ ಮಾಡಬೇಕು. ನಾವು ಈ ಪ್ಲೇಟ್ಲೆಟ್ ಡೊನೇಟ್ ಮಾಡಿದರೆ 1 ವಾರ ಆದಮೇಲೆ ತಿರ್ಗಾ ಡೊನೇಟ್ ಮಾಡ್ಬೋದು. ಪ್ಲಾಸ್ಮಾ ಡೊನೇಟ್ ಮಾಡಿದರೆ ಮ್ಯಾಕ್ಸಿಮಮ್ 2 months. 2 months ಆದಮೇಲೆ ಇನ್ನೊಂದು ಸರಿ ಮಾಡ್ಬೋದು. ಆಮೇಲೆ ಇನ್ನೂ ಒಂದು ಕಾಂಪೊನೆಂಟ್ ಇರುತ್ತೆ ಇದರಲ್ಲಿ, WBCs. ಅದು ಭಾರಿ ರೇರ್ ಕೇಳೋದು. ಅದೇನಾದರೂ ಡೊನೇಟ್ ಮಾಡಿದರೆ ಅದು ಅಷ್ಟೇ, ಒಂದು ವಾರ ಆದಮೇಲೆ ತಿರ್ಗಾ ಅವರು ಡೊನೇಟ್ ಮಾಡ್ಬೋದು. ಆ ಡೋನರಿಗೆ ಏನೂ ಆಗಲ್ಲ, ಪೇಷಂಟಿಗೆ ಕಾನ್ಸಂಟ್ರೇಟೆಡ್ ಸಿಗುತ್ತೆ, ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್ ಹೈ ಕಾನ್ಸಂಟ್ರೇಟ್ ಸಿಗುತ್ತೆ. WBCs ಬೇಕು ಅಂದ್ರೆ ಅದೂ ಹೈ ಕಾನ್ಸಂಟ್ರೇಟಲ್ಲಿ ಸಿಗುತ್ತೆ. ತುಂಬ ಬಂದೆ ಬೇರೆ ಕೆಲಸಕ್ಕೆ ಬಂದಿದ್ದು ನಾನು. ಇವ್ರು ಸುಹೇಲ್ ಸರ್ ಇದೆಲ್ಲ ಅವ್ರು ನೋಡ್ಬಿಟ್ಟು ಇಲ್ಲಿ ಬಂದೆ ಡೊನೇಟ್ ಮಾಡೋಣ ಅಂತ ಬಂದೆ. ನೀವು ಮಾಡಿದ್ದಾರೆ ಡೊನೇಟ್? ನಾನು ಫಸ್ಟ್ ಮಾಡಿದ್ದೆ, ಅವ್ರು ಇದು ಚಾರ್ಮಿನಾರ್ ರೋಡಿ ಆರ್ಗನೈಸ್ ಮಾಡಿದೆ ಅವರು, ಅಲ್ಲಿ ಮಾಡಿದ್ದೆ. ತಿರ್ಗಾ ಇವ್ರಿಗೆ ನೋಡ್ಬಿಟ್ಟು ತಿರ್ಗಾ ಬಂದೆ. ನಾವು ಬೇರೆ ಕೆಲಸಕ್ಕೆ ಬಂದಿದ್ದು ಇದ್ದು, ನಮ್ಮ ತಮ್ಮ ಹೇಳಿದೆ ನಾವು ಡೊನೇಟ್ ಮಾಡ್ತೀನಿ, ರೈಟ್ ಮಾಡೋಣ, ಬೇರೆ ಒಳ್ಳೆ ಒಳ್ಳೆ ಕೆಲಸ ಇಲ್ಲ ಇದು. ನಿಮ್ಮ ಹೆಸರು? ನಮ್ಮ ಸೈಯದ್ ತನ್ವೀರ್, ಸೈಯದ್ ನಿಜಾಮುದ್ದೀನ್. ಓಕೆ, ಡೊನೇಟ್ ಮಾಡುವವರಿಗೆ, ಹೀಗೆ ವಾಲಂಟಿಯರ್ ಆಗಿ ಡೊನೇಟ್ ಮಾಡುವವರಿಗೆ ಏನು ಹೇಳಿ? ಹೇಳ್ತೀನಿ ಎಲ್ಲ ಮಾಡಿ ಒಳ್ಳೆಯದು, ಬೇರೆ ಬೇರೆ ಇವ್ರಿಗೆ ಯೂಸ್ ಆಗುತ್ತೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.